You have seen a typical pattern of rhythms that reverberate within our minds with a royal ensemble. ನಾವು ಯಾರ ಜೊತೆ ಇರ್ತೀವೋ ಸಂಘದಿಂದ ನಾವು ಹಾಗೆ ಬೆಳಿತೇವೆ. ರಾಜಮನ್ನಣೆಯಲ್ಲಿ ಸಂಗೀತ ಅರಳ್ತಾ ಇರಬೇಕಾದ್ರೆ ನಿತ್ಯವೂ ರಾಜನ ಆಸ್ಥಾನ ರಾಜದರ್ಬಾರ್ ಅಲ್ಲಿ ಯಾವ ಸಂಗೀತ ಮೊಳಗುತ್ತಾ ಇತ್ತು ಅದು ನಮಗೆ ಈ ಹಾಡಿನಿಂದ ಪರಿಚಯ ಆಗ್ತದೆ. ತಾವೆಲ್ಲ ನೋಡಿರ್ಬೋದು ಮೈಸೂರು ಅರಮನೆಯಿಂದ ಹಾಗೆ ಪೂರ್ವಕ್ಕೆ ತಿರುಗಿದರೆ ಆನೆಯೋಪಾದಿಯಲ್ಲಿ ಒಂದು ಆನೆ ಮಲಗಿದರೆ ಹೇಗೆ ಕಾಣ್ತದೆ ಹಾಗೆ ಎದುರುಗಡೆ ಚಾಮುಂಡಿ ತಾಯಿಯ ಬೆಟ್ಟ ಚಾಮುಂಡಿ ಬೆಟ್ಟ ಕಾಣ್ತದೆ. ಕಡು ಹಸಿರು ಬೆಟ್ಟದ ಮೇಲೆ ಆ ತಾಯಿಯ ಗೋಪುರ ಕಾಣ್ತದೆ, ದೇವಸ್ಥಾನದ ಮಂದಿರದ ಗೋಪುರ ಕಾಣ್ತದೆ. ಸಿಂಹವಾಹಿನಿ ಚಾಮುಂಡೇಶ್ವರಿ ಅಲ್ಲಿಂದ ಸದಾ ತನ್ನ ಕೃಪಾ ಕಟಾಕ್ಷವನ್ನು 300-400 ವರ್ಷಗಳ ಕಾಲ ಯದುವಂಶದ ರಾಜರಿಗೆ ಬೀರಿದ್ದಾಳೆ. ಆ ಮೂಸೆಯಿಂದ ಒಲಿದು ಬಂದ ಈ ಗೀತೆ ಶ್ರೀ ಚಾಮುಂಡೇಶ್ವರಿ. ಈ ಮಕ್ಕಳೆಲ್ಲ ಇದನ್ನು ಹಾಡ್ತಾ ಇರಬೇಕಾದ್ರೆ ಬಂಧುಗಳೇ, ಅವರಿಗೆ ತಾಳ ಮತ್ತು ಶ್ರುತಿಯ ಕಟ್ಟುಕಟ್ಟಳೆಗಳಿದೆ, ನಿಯಮಗಳಿದೆ. ಆ ಕಟ್ಟುಪಾಡಿನಲ್ಲಿ ಅವರು ಮುಂದೆ ಸಾಗಬೇಕು, ಸಾಹಿತ್ಯ ತಪ್ಪಬಾರದು ಅಂತ ಹೇಳಿದೆ. ಅವರೆಲ್ಲ ನಿಗಾ ಶ್ರುತಿ ತಪ್ಪಬಾರದು, ತಾಳ ಸರಿ ಇದೆಯಾ, ಎಲ್ಲರ ಪ್ರಾಬ್ಲಮ್ ಇದೇನೆ. ಎಡ ಸೇರಿದ್ರೆ ಬಲ ಸೇರೋದಿಲ್ಲ, ಬಲ ಸೇರಿದ್ರೆ ಎಡ ಸೇರೋದಿಲ್ಲ. ಹಾಗಿದ್ದಾಗ ಮನೋಧರ್ಮ ಸಂಗೀತ ಅಂತ ಒಂದಿದೆ, ಏನದು? ಮೊದಲು ಸೈಕಲ್ ಕಲಿತಾರೋನು ಹ್ಯಾಂಡ್ಲ್ ಹಿಡ್ಕೊಳ್ಳ, ಎದುರುಗಡೆ ಯಾರೋ ಬಂದರೆ ಬೆಲ್ ಮಾಡ್ಲ, ಅದೇ ವೇಳೆ ಪೆಡಲಲ್ಲಿ ತುಳಿದು ಗಾಲಿಗಳನ್ನ ಮುಂದೆ ತೊಗೊಂಡು ಹೋಗ್ಲ, ಸೈಕಲ್ ನಿಲ್ತಾಗ ನಿಧಾನವಾಗಿ ಇಳಿದು ಅದಕ್ಕೆ ಒಂದು ಸ್ಟ್ಯಾಂಡ್ ಹಾಕ್ಲ, ಇದೆಲ್ಲ ಯೋಚನೆ ಇರ್ತದೆ. ಒಂದೆರಡು ಮೂರು ತಿಂಗಳಾದಮೇಲೆ ಎಲ್ಲ ಯಾಂತ್ರಿಕವಾಗಿ ಆಗ್ತಾ ಇರ್ತದೆ. ಯಾವಾಗ ಶ್ರುತಿ ಲಯಗಳ ಚೌಕಟ್ಟಿನಲ್ಲಿ ಸಾಹಿತ್ಯ ಅರಳುತ್ತಾ ಹೋಗ್ತದೆ ಆವಾಗ ರಾಗ ತಾಳಗಳಲ್ಲಿ ಸಂಚಾರ ಮಾಡಲಿಕ್ಕೆ ಹೋಗ್ತಾನೆ ಗಾಯಕ, ಅಲ್ಲಿ ಮನೋಧರ್ಮ ಸಂಗೀತ ಬಂದು ಒದಗುತ್ತದೆ. ಮನೋಧರ್ಮ ಸಂಗೀತ ಯಾವ ದೇವತೆಯನ್ನು ಉದ್ದೇಶ ಮಾಡಿ ನಾವು ಹಾಡ್ತೇವೆ, ಹಾಡಬೇಕಾದ್ರೆ ಅನನ್ಯ ಭಕ್ತಿಯಿಂದ ಹಾಡಿದಾಗ ಒಂದೆರಡು ಆವರ್ತ ಜಾಸ್ತಿ ಆಗ್ತದೆ, ಅದನ್ನು ಹೇಳಿಕೊಟ್ಟಿರಬೇಕಿಲ್ಲ. ಯಾವತ್ತಿನ ತರಗತಿಯಲ್ಲಿ ಅದನ್ನು ಅಭ್ಯಾಸ ಮಾಡಿಸಿದ್ರೂ ವೇದಿಕೆಯಲ್ಲಿ ಅದು ಇನ್ನೊಂದು ಮಜಲನ್ನ ಪಡೆಯುತ್ತೆ. ಅದೇ ಮನೋಧರ್ಮ ಸಂಗೀತ. ಆ ಮನೋಧರ್ಮ ಸಂಗೀತನ ಏರೋದಕ್ಕೆ ಎಲ್ಲ ಮಕ್ಕಳಿಗೆ ಇನ್ನೂ ಸಮಯದ ಅವಕಾಶ ಇದೆ, ಅದು ಗುರಿಯಾಗಬೇಕು. ತಮ್ಮ ಎಡಬಲಗಳಲ್ಲಿ ಕುಳಿತು ತಮ್ಮ ಸಂಗೀತಕ್ಕೆ ಪೂರಕವಾದ ಪ್ರೋತ್ಸಾಹ ಕೊಡ್ತಾರೋ ವಿದ್ವಾನ್ಮಣಿಗಳ ಎತ್ತರಕ್ಕೆ ಈ ಮಕ್ಕಳು ಬೆಳೆಯುವಂತಾಗಲಿ ಅಂತ ನಾವು ಭಗವಂತ ಜಗದೊಡೆಯ ಶ್ರೀಕೃಷ್ಣನಲ್ಲಿ ಬೇಡಿಕೊಳ್ಳುವ. ಮುಂದೆ ಕೇಳಿ ದೇವರ ನಾಮ, ದೇವಕಿ ಕಂದ ಮುಕುಂದ. ಕುಲುವದೈವವು ನೀನೆ
देवकी कंद मुकुंद